ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಾನು ಬೇಸಿಕಲಿ ಬ್ಯಾಂಗ್ಳೂರ್ನವನು ಸಿಂಗರಹಳ್ಳಿ ಗೊಲ್ಲಹಳ್ಳಿ ಅಂತ ಊರಿನಲ್ಲಿ ಮೇಕೆ ಶೆಡ್ ಮಾಡಿದ್ದೀನಿ ನಾನು ಬಿ ಕಾಮ್ ಪದವೀಧರ ಬೇಸಿಕಲಿ ನಾನು ಇಂಡಸ್ಟ್ರಿಯಲಿಸ್ಟ್ ಬ್ಯಾಂಗ್ಳೂರಿನಲ್ಲಿ ಮೂವತ್ತು ವರ್ಷ ಪ್ರಿಂಟಿಂಗ್ ಇಂಡಸ್ಟ್ರಿ ನಡೆಸ್ತಾ ಇದ್ದೆ ಈಗಲೂ ಇದೆ ಈಗ ಬಂದು ಇಲ್ಲಿ ಐದು ವರ್ಷದಿಂದ ಈ ಇದನ್ನು ತಳಿ ಸಂವರ್ಧನೆ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ರಲಿ ಸಂವರ್ಧನೆ ಶುರು ಮಾಡಿದ್ದೇನೆ ಸರ್ ನೀವು ಆಲೈನಲ್ಲಿ ಇದ್ದರೂ ಈ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನಿಸಿದ್ದೇನೆ ನಾವು ಕುರಿ ಸಾಕಾಣಿಕೆಗೆ ಬಂದಿದ್ದು ಪ್ರಾಣಿಗಳ ಮೇಲಿನ ಒಲವಿಂದ ಅದು ಜಾಸ್ತಿ ಅದರ ಬಗ್ಗೆ ಜಾಸ್ತಿ ಒಲವು ಆಗಿಬಿಟ್ಟು ಇದನ್ನ ಜಾ ಇದನ್ನೇ ಮೇನ್ ಆಗಿ ನಮ್ಮ ಬೆಂಗಳೂರಲ್ಲಿರೋ ವ್ಯಾಪಾರನೇ ಕಮ್ಮಿ ಮಾಡಿ ಇದನ್ನು ಶುರು ಮಾಡಿದ್ವಿ ಮತ್ತೊಂದು ಇದನ್ನು ಬಿಟ್ಟು ಮತ್ತೊಂದು ಮಧುಗಿರಿಯಲ್ಲಿ ಒಂದು ಇದೇ ಥರದ ಯೂನಿಟ್ ಇದೆ ಅಲ್ಲಿ ಸಾವಿರದ ಆರುನೂರು ಬನ್ನೂರು ತಳಿಗಳನ್ನ ಸಂವರ್ಧನೆ ಮಾಡ್ತೀವಿ ಇಲ್ಲಿ ಒಂದು ಇನ್ನೂರೈವತ್ತು ಮಾಡಿರ್ತೀವಿ ಮತ್ತೊಂದು ಈಗ ಮತ್ತೆ ಮಾಂಸಕ್ಕಾಗಿ ಇನ್ನೊಂದು ಮಾಡಬೇಕಂದ್ರೆ ದವಾಸ್ಪೇಟೆಯಲ್ಲಿ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈಗ ಸರ್ ಶೆಡ್ ಬಗ್ಗೆ ಹೇಳಿ ಸರ್ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಚದರ ಅಡಿ ಇದೆ ಇದರಲ್ಲಿ ನಾವು ಮುನ್ನೂರು ಕುರಿ ಅಥವಾ ಮೇಕೆಗಳನ್ನ ನೀಟಾಗಿ ಸಾಕ್ಬೋದು ಇದರಲ್ಲಿ ನಾವು ಈಗ ಮೇಕೆಗಳನ್ನ ಎಲ್ಲ ಕಮ್ಮಿ ಮಾಡಿ ಈಗ ಜಾಸ್ತಿ ಕುರಿಗಳ ಬಗ್ಗೆ ಕುರಿಗಳನ್ನ ಜಾಸ್ತಿ ಇದರಲ್ಲಿ ಸಾಕಾಣಿಕೆ ಮಾಡಬೇಕಂತ ಈಗಿನ ಹೊಸ ಪ್ರಯತ್ನ ಕೈ ಇಟ್ಟಿದ್ದೇವೆ ಈಗ ಸರ್ ಶೆಡ್ಡಿಗೆ ಎಲ್ಲರೂ ಅಟ್ಲಾಗ್ತಾರೆ ನೀವು ಹಾಕಿಲ್ಲ ಅದ ಕಾರಣ ಏನು ಸರ್ ನಾವು ಶುರು ಮಾಡಿದ ಐದು ವರ್ಷದ ಮುಂಚೆ ಮುಂಚೆ ಆವಾಗ ಆ ಪದ್ಧತಿ ಆ ಮಾದರಿ ಆ ಪದ್ಧತಿ ಬಗ್ಗೆ ಜಾಸ್ತಿ ಇದಿರಲಿಲ್ಲ ಅಟ್ಟದ ಪದ್ಧತಿ ಮಾಡಬೇಕಂದ್ರೆ ಅದರ ಬಂಡವಾಳ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಲ್ಲಿ ಹಾಕೋ ಬಂಡವಾಳದಿಂದ ನಾವು ಲಾಭ ತೆಗೆಯೋದು ತುಂಬ ಕಷ್ಟ ಆದರೆ ಅದರಿಂದ ಆ್ಯಂಡ್ ಈ ಮಟ್ಟದ ಪದ್ಧತಿ ಇಲ್ದಿರೂ ಇದರಿಂದ ಕೂಡ ಏನೂ ತೊಂದರೆ ಅಂತ ಏನಿಲ್ಲ ನಾವು ನೆಲದ ಮೇಲೆ ಹಾಸೋದು ಅಟ್ಟದ ಪದ್ಧತಿಗಿರೋ ಡಿಫ್ರೆನ್ಸ್ ಇಷ್ಟೇ ಅಟ್ಟದ ಮೇಲೆ ಇದ್ರೆ ಅದರಲ್ಲಿ ದಿನ ಸ್ವಚ್ಛ ಮಾಡೋ ಕೆಲಸ ಇರೋದಿಲ್ಲ ನೆಲದ ಮೇಲಿದ್ದರೆ ಅದನ್ನ ಡೈ ದಿನ ಸ್ವಚ್ಛ ಸ್ವಚ್ಛ ಮಾಡಬೇಕು ಇಷ್ಟೇ ಡಿಫ್ರೆನ್ಸ್ ಇರೋದು ಅಷ್ಟೇ ನಾವು ಐದು ವರ್ಷದಿಂದ ಮಾಡ್ತಾಯಿದ್ದೀವಿ ನಮಗೆ ಯಾವುದು ಆ ಥರದ್ದು ಇದಿಲ್ಲ ಸ್ವಚ್ಛ ಇದ್ರೆ ನೀವು ಹೇಳಿದ್ದಕ್ಕೆ ಸಹ ಸಹಜ ಬಂದೇ ಬರುತ್ತೆ ಕಾಯಿಲೆಗಳು ಬಂದೇ ಬರುತ್ತೆ ದಿನಕ್ಕೆ ಎರಡು ಬಾರಿ ಸ್ವಚ್ಛ ಮಾಡಲೇಬೇಕು ಅದು ನಾವು ಮಾಡ್ತಾಯಿದ್ದೀವಿ ಅ ನೀವು ಹಟ್ಟದ ಮೇಲಿದ್ರೆ ನೀವು ಅದ್ರ ಹಾಕೋ ಹೆಚ್ಚಿಗೆ ಎಲ್ಲ ಕೆಳಕ್ಕೆ ಬಿದ್ದೋಗುತ್ತೆ ಆದರೂ ದಿನದಲ್ಲಿ ಒಂದು ಸರಿ ಅದನ್ನು ಕೂಡ ಸ್ವಚ್ಛ ಮಾಡಲೇಬೇಕು ಸ್ವಚ್ಛ ಮಾಡೋ ಹಾಗಿಲ್ಲ ಅಂತ ಇಲ್ಲ ಮಾಡಲೇಬೇಕು ಅದನ್ನು ಕೂಡ ನೀವು ಸ್ಟಾರ್ಟಿಂಗ್ ಯಾವ್ಯಾವ ತಳಿಗಳು ತಂದಿದ್ರಿ ನಾವು ಶುರು ಮಾಡಿದ್ದು ಮೇಕೆಗಳಿಂದನೇ ಮೇಕೆಗಳಲ್ಲಿ ಬೀಟಲ್ ತಳಿ ಮತ್ತು ಬೋಯರು ಈ ತಳಿಗಳಲ್ಲಿ ನಾವು ಬೀಟಲ್ಲು ಮತ್ತು ಬೋಯರಲ್ಲೇ ನಾವು ಶುರು ಮಾಡಿದ್ದೆಲ್ಲಾನು ತ ತದಾಗತ್ತ ಒಂದು ಮೂರು ವರ್ಷ ಮೇಕೆಗಳನ್ನ ಮಾಡಿದ್ಮೇಲೆ ನಮಗೆ ಈಗಿನ ನಮ್ಮ ಈಗಿನ ಅನಿಸಿಕೆ ಈಗಿಂದ ಯೋಚನೆ ನೋಡಿದ್ರೆ ಕುರಿಗಳು ಕುರಿ ಸಾಕಾಣಿಕೆಯಲ್ಲಿ ಲಾಭವೂ ಜಾಸ್ತಿ ಇರುತ್ತೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಗಿನ್ನ ಸುಲಭ ಕಾಯಿಲೆ ಬಂದರೆ ಮೇಕೆಗಳು ತುಂಬ ಬೇಗ ಮಾರ್ಟೆಲಿಟಿ ಆಗುತ್ತವೆ ಎರಡು ಮೂರು ಮರಿ ಹಾಕಿದ್ರು ನಾವು ಅದನ್ನು ಕರೆಕ್ಟಾಗಿ ಅದನ್ನು ನೋಡಲಿಲ್ಲ ಅಂದರೆ ಎರಡು ಮೂರು ಮರಿನೂ ಬದುಕೋದಿಲ್ಲ ಕುರಿನಲ್ಲೇ ಆಗೋಲ್ಲ ಕುರಿ ಮ ಮರಿಗಳು ಯಾವಾಗು ಸಸ್ಟೈನಬಿಲಿಟಿ ಚೆನ್ನಾಗಿರುತ್ತೆ ಒಂದೇ ಮರಿ ಹಾಕಿದ್ರೂ ಅದು ಅದರಿಂದ ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಹೇಳೋದು ಕರೆಕ್ಟ್ ಅಂದರೆ ಲಾಭ ಲಾಭದ ದೃಷ್ಟಿನಲ್ಲೇ ಕರೆಕ್ಟು ಬಟ್ ಅದು ಮರಿಗಳೇ ಉಳಿಲೆ ಉಳಿದ ಇದ್ದರೆ ಅದರಂದು ಲಾಭ ಬರೋ ಮಾತೇ ಇಲ್ಲ ಅದರಲ್ಲಿ ಅಷ್ಟೇ ಬೇರೆ ಏನೂ ಅದರಲ್ಲಿ ಏನಿಲ್ಲ ಇಲ್ಲ ಮತ್ತೆ ಸರ್ ಬೋಯರ್ ಮತ್ತು ಬೀಟಲ್ಲಿ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಅವು ಗ್ಯಾರಂಟಿ ಅಡ್ಜಸ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಅದರಲ್ಲಿ ನಾವು ಬೋಯರ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಇರೋದು ಅದೇ ತಳಿಗೆ ನಮ್ಮ ನಾವು ನೋಡಿರೋ ಹಾಗೆ ಅದು ಮತ್ತು ಬೋ ಸೌತ್ ಆಫ್ರಿಕಾದ ಬೋಯರ್ ಮತ್ತು ಡಾರ್ಪರ್ಗೆ ಕಾಯಿಲೆಗಳೇ ಬರೋದಿಲ್ಲ ನಮ್ಮ ನಮ್ಮ ನನ್ನ ಪ್ರಕಾರ ನಾನು ನೋಡಿ ನಾ ಇವಾಗ ತನಕ ನಡೆದು ಬಂದೆ ಹಾದಿಯಲ್ಲಿ ನೋಡಿರೋ ಪ್ರಕಾರ ಅದಕ್ಕೆ ತುಂಬ ಜಾಸ್ತಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಅದು ಒಂದು ಮ ಮೇಜರ್ ಅಡ್ವಾಂಟೇಜು ಸರಿ ಮೇಕೆ ತಂದ್ರಿ ನೀವುಗಳ ಬಂಡೂರು ಬಂಡೂರು ಜಾತಿ ತಂದು ಅದಕ್ಕೆ ದಕ್ಷಿಣ ಆಫ್ರಿಕಾದ ಡಾರ್ಪರ್ನ ಕ್ರಾಸ್ ಮಾಡ್ತಾಯಿದ್ದೀವಿ ಬ ನಮ್ಮ ದೇಶಿ ತಳಿ ಬಂಡೂರಿಂದ ಬಂಡೂರು ಕ್ರಾಸ್ ಮಾಡಿದಾಗ ನಮ್ಗೆ ಬ ಹುಟ್ಟೋ ಮರಿ ಮೂರು ತಿಂಗಳಲ್ಲಿ ಬರೀ ಹತ್ತರಿಂದ ಹನ್ನೆರಡು ಕೆ ಜಿ ಅಷ್ಟೇ ಇರುತ್ತೆ ನಾವು ಡಾರ್ಪರಿಂದ ಕಾ ಕ್ರಾಸ್ ಮಾಡಿದ್ದ ಮರಿ ಅದೇ ಮೂರು ತಿಂಗಳಲ್ಲಿ ಇಪ್ಪತ್ತೇಳರಿಂದ ಮೂವತ್ತು ಕೆ ಜಿವರೆಗೂ ವರೆಗೂ ಬರುತ್ತೆ ನಮ್ಮ ಹತ್ರನೇ ಉದಾಹರಣೆ ಇದೆ ನೀವು ನೋಡಿ ನಿಮಗೆ ತೋರಿಸಿದೆ ಅದನ್ನು ಅವಾಗ ಅದು ಲಾಭದಾಯಕ ಆದ್ದರಿಂದನೇ ನಾವು ಅದನ್ನು ಮಾಡೆ ಮಾಡಕ್ಕೆ ಶುರು ಮಾಡಿದ್ವಿ ಅದು ನಮ್ಮ ಪ್ರಯತ್ನ ಶುರು ಮಾಡಿದ್ದು ಇವಾಗ ಅದನ್ನೇ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನೇ ಮಾಡಬೇಕಂತ ಅದು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅದನ್ನು ಸರ್ ನೀವು ಡಾಕ್ಪಡಲ್ಲಿಂದ ತಗೊಂಡಿದ್ದು ಮತ್ತು ಎಷ್ಟು ತಗೊಂಡಿದ್ದೀವಿ ಒಂದು ಮನುಷ್ಯ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಮಾಡಿದ್ದು ಅದು ಅವ್ರ ಹತ್ರ ತೊಗೊಂಡಿದ್ದು ನಾವು ಅದನ್ನು ಈಗ ಅದರದ್ದು ಫಲಿತಾಂಶ ತುಂಬ ಚೆನ್ನಾಗಿದೆ ಯಾವುದೇ ದೇಶಿ ತಳಿಗೆ ಕ್ರಾಸ್ ಮಾಡಿದ್ರೆ ಅದರದ್ದು ರಿಸಲ್ಟ್ಸ್ ಫಲಿತಾಂಶ ಏನಿದೆ ತುಂಬ ಚೆನ್ನಾಗಿದೆ ಬೇಗ ಅದರದ್ದು ಬಾ ಅದರದು ಬಾಡಿ ವೆಯ್ಟ್ ಏನಿದೆ ತುಂಬ ಜಾಸ್ತಿ ಬರುತ್ತೆ ಅದು ಲಾಭದಾಯಕ ತಾನೇ ಅಲ್ವೇ ಅದು ಯಾವಾಗಲೂ ಲಾಭದಾಯಕ ಅದು ಎರಡು ಪಟ್ಟು ಜಾಸ್ತಿ ಬಾಡಿ ಬಾಡಿ ವೆಯ್ಟ್ ಬಂದಾಗ ಅದು ಲಾಭದಾಯಕನೇ ಬಂಡೂರಿಗೆ ಕ್ರಾಸ್ ಮಾಡೋದ್ರಿಂದ ಬಂಡೂರ್ದು ಸಹಜವಾಗೇ ನಮ್ಮ ದೇಶೀಯ ತಳಿಯಲ್ಲಿ ಅತ್ಯುತ್ತಮ ತಳಿ ನಿಮಗೂ ತಿಳಿದಿರ್ಬೋದು ಎಲ್ಲರಿಗೂ ತಿಳಿದಿರೋ ವಿಚಾರ ಅದು ಅದರಲ್ಲಿ ಹುಟ್ಟೋ ಮರಿಗಳು ತುಂಬ ಚೆನ್ನಾಗಿ ಇರ ಇರ್ತವೆ ನೋಡಲಿಕ್ಕೆ ಇರಲಿ ಆಮೇಲೆ ಮಾಂಸ ಮಾಂಸದ ದೃಷ್ಟಿಯಲ್ಲಿ ಇವತ್ತು ತುಂಬ ಎಕ್ಸ್ಪೆನ್ಸಿವ್ ಮಾಂಸ ಅಂದರೆ ಬನ್ನೂರ್ದೇನೆ ನಮ್ಮ ಇಂಡಿಯಾನಲ್ಲಿ ಒಂದು ಕೆ ಜಿ ಮಾಂಸ ಹತ್ರ ಹತ್ರ ಒಂದು ಸಾವಿರ ರೂಪಾಯಿಗೆ ಹೋಗುತ್ತೆ ಬರೀ ಮಾಂಸ ಅದರದ್ದು ಬೇರೆ ಎಲ್ಲ ಆರುನೂರು ಇದ್ದರೆ ಇದರ ಸಾವಿರ ರೂಪಾಯಿ ಮೇಲೆ ಹೋಗುತ್ತೆ ಸೊ ನಾವು ಈ ಒಳ್ಳೆ ಜಾತಿ ದಕ್ಷಿಣ ಆಫ್ರಿಕಾ ತಳಿಯು ತಳಿಯ ಜಾತಿಯನ್ನು ಇದಕ್ಕೆ ಕ್ರಾಸ್ ಮಾಡಿ ತೆಗೆದಾಗ ಬರೋ ಮರಿಗಳು ಕೂಡ ಈ ಗುಣಗಳನ್ನು ಹೊಂದಿರುತ್ತೆ ಅದು ಅದರದ್ದು ಮಾಂಸ ತಳಿ ಇದರದ್ದು ಮಾಂಸ ತಳಿ ಎರಡು ಒಟ್ಟಿಗೆ ಸೇರಿ ಆ ಎರಡೂ ಒಳ್ಳೆಯ ಗುಣಗಳನ್ನು ಹೊಂದಿ ಮತ್ತು ಅದರಲ್ಲಿ ಬರೋ ಆ ಬಾಡಿ ವೇಟ್ ತುಂಬ ಜಾಸ್ತಿ ಬರೋದರಿಂದ ಲಾಭದಾಯಕ ಮತ್ತು ತುಂಬ ರುಚಿಕರವಾದ ಮಾಂಸ ಸಿಗುತ್ತೆ ನಮಗೆ ಒಂದು ಮೇಲೆ ಸರ್ ಅದು ಪ್ಯೂರ್ ಜಾತಿದು ನಾವು ತೊಗೊಳಕ್ಕೆ ಹೋದರೆ ಮೂರುವರೆ ಸಾವಿರ ರೂಪಾಯಿ ಕೆ ಜಿಗೆ ಸಿಗ್ತಾಯಿದೆ ಇವತ್ತು ತುಂಬ ಕಮ್ಮಿ ಇದೆ ಅಂದರೆ ಕ ಬೆರಳೆಣಿಕೆಯಲ್ಲೇ ಇರೋದು ದಕ್ಷಿಣ ಆಫ್ರಿಕಾ ತಳಿ ಕುರಿಗಳು ಅದು ಮೂರುವರೆಯಿಂದ ನಾಲ್ಕು ಸಾವಿರದವರೆಗೂ ಕೆ ಜಿಗೆ ಇದೆ ನಾವು ನಮ್ಮ ಬನ್ನೂರಿಗೆ ಕ್ರಾಸ್ ಮಾಡಿ ಮಾರ್ತಾ ಇರೋದು ಸಾವಿರದ ಐನೂರು ರೂಪಾಯಿಗೆ ನಾವು ಕೆ ಜಿ ಮಾರ್ತಾಯಿದ್ದೀವಿ ಸರ್ ಇವಾಗ ಇವಾಗ ಕೆಲ ಮೇವೇನು ಕೊಡ್ತಿದ್ದೀರಾ ನಾಲ್ಕು ಬಾರಿ ಮೇವು ಕೊಡ್ತೀವಿ ಒಂದು ದಿವಸದಲ್ಲಿ ಬೆಳಗ್ಗೆ ಹಸಿ ಮೇವು ಹಸಿಮೇವಿನಲ್ಲಿ ಜೋಳದ ಸೆಪ್ಪೆ ಅಗಸೆ ಹೆಬ್ಬೆವು ಇದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಮತ್ತು ಹನ್ನೆರಡು ಗಂಟೆಗೆ ಒಂದು ಒಣಮೆವು ಕೊಡ್ತೇವೆ ಒಣಮೆವ್ನಲ್ಲಿ ಕಡಲೆ ಬಡ್ಲಿ ಹುರುಳಿ ಒಟ್ಟು ರಾಗಿ ಹುಲ್ಲನ್ನು ಆ ಥರದ ಮಿಶ್ರಣ ನಾಲ್ಕು ಗಂಟೆಗೆ ನಾವೇ ತಯಾರಿಸಿದ ಇದು ನ್ಯೂಟ್ರಿಷನ್ ಫೀಡ್ ಅದಕ್ಕೆ ಜೋಳ ಮತ್ತು ಸೋಯಾ ಗೋಧಿ ಆಮೇಲೆ ಮಿನರಲ್ ಮಿಕ್ಸರ್ ಹಾಕಿ ನಾವೇ ತಯಾರಿಸಿದ ಮಿಕ್ಸ್ ಮಿಶ್ರಣ ಅದಕ್ಕೆ ಕೊಡ್ತಾ ಇದ್ದೀವಿ ಸಂಜೆ ಮತ್ತೆ ಅದಕ್ಕೆ ಒಂದು ಹಸಿ ಮೇವು ಕೊಡ್ತೀವಿ ನಾಲ್ಕು ದಿನದಲ್ಲಿ ನಾಲ್ಕು ಬಾರಿ ಓಕೆ ಊಟ ಕೊಡ್ತೀವಿ ಸರ್ ಅದು ನೆನೆಸಿ ಕೊಡ್ತಿದ್ದೀರಾ ಅವ್ರವ್ರ ರೀತಿಲಿ ಕೊಡ್ಬೋದು ಇದು ಇಲ್ಲ ನೆನೆಸಿ ಕೊಡ್ಬೋದು ಇಲ್ಲ ಅದನ್ನು ಪುಡಿ ಮಾಡಿ ಕೊಡ್ಬೋದು ಪುಡಿ ಮಾಡಿ ಅಂದರೆ ರವೆ ಥರ ಮಾಡಿ ಕೊಡ್ಬೋದು ಇಲ್ಲ ಅಂದರೆ ಅದನ್ನು ಒಣ ಒಣಗ ಕಾಳೆ ಕೊಡ್ತಾರೆ ಅದರಲ್ಲಿ ಇಷ್ಟೇ ಅದರಲ್ಲಿರೋ ಅಡ್ವಾಂಟೇಜ್ ಅಷ್ಟೇ ಒಣಕಾಳು ನಾವು ಹಾಗೆ ಕೊಟ್ಟರೆ ಅದು ತಿಂದುಬಿಟ್ಟು ಪೂರ್ತಿ ಜೀರ್ಣ ಆಗಿ ಪೂರ್ತಿ ಜೀರ್ಣ ಆಗೋದಿಲ್ಲ ಅದರಲ್ಲಿ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ ನಾವು ಹಸಿ ಹಸಿ ಕೊಡೋದ್ರಿಂದ ಕಂಪ್ಲೀಟಾಗಿ ಅದು ಜೀರ್ಣ ಆಗುತ್ತೆ ಯಾವುದೇ ಒಟ್ಟು ಅದು ಬಾಡಿಗೆಲ್ಲೂ ಸೇರುತ್ತೆ ಯಾವುದೇ ಅದರಲ್ಲಿ ಜಾಸ್ತಿ ವೇಸ್ಟಾಗಿ ಹೋಗೋದಿಲ್ಲ ಬಾಡಿಯಿಂದ ಹೊರಗೆ ಹೋಗೋದಿಲ್ಲ ಉದ್ದೇಶ ಅಷ್ಟೇ ನೆನೆಸಿಕೊಡೋ ಉದ್ದೇಶ ಮತ್ತು ಪುಡಿ ಮಾಡಿ ಕೊಡೋ ಉದ್ದೇಶ ಅಷ್ಟೇ ಸರ್ ಮಾತ್ರ ಫಿಮೇಲ್ ನಾವು ಮಾಡ್ತಾ ಇರೋದೇ ತಳಿ ಸಂವರ್ಧನೆ ಬ್ರೀಡಿಂಗೇ ಮಾಡ್ತಾ ಇರೋದು ನಾವು ಹೇಗಿದೆ ಸರ್ ಮಾರ್ಕೆಟಿಂಗ್ ಎಲ್ಲ ಮಾರ್ಕೆಟಿಂಗ್ ಈಗ ಜನರಿಗೆ ಅದ್ರ ಬಗ್ಗೆ ಜಾಸ್ತಿ ಅರಿವು ತಿಳುವಳಿಕೆ ಇರಲಿಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನಕ್ಕೆ ಇಷ್ಟು ಬಾ ಬಾಡಿ ವೆಯ್ಟ್ ಏನಕ್ಕೆ ಬರುತ್ತೆ ಅದರಿಂದ ಕ್ರಾಸ್ ಮಾಡಿದಾಗ ಈ ಇದರದ್ದು ಬಾಡಿ ವೆಯ್ಟ್ ಏನಕ್ಕೆ ಬರ್ತಾ ಇದೆ ಆವಾಗಲ್ಲ ಯಾರೇ ಇವಾಗ ಒಬ್ಬರು ಬನ್ನೂರು ತಗೊಂಡು ಮರೀನ ಮಾರಕ್ಕೆ ಹೋದಾಗ ಹತ್ತು ಕೆ ಜಿ ಇರುತ್ತೆ ಹತ್ತು ಕೆ ಜಿದ ಮರಿ ಆರು ಸಾವಿರಾಗಿ ಮಾರ್ತಾರೆ ಮ್ಯಾಗ್ ಇಲ್ಲ ಆರು ಆರೂವರೆ ಸಾವಿರ ಏಳು ಸಾವಿರಾಗಿ ಮಾರ್ತಾರೆ ನಾವು ಹದಿನೈದು ಸಾವಿರಾಗಿ ಮಾರ್ತಾಯಿದ್ದೀವಿ ಒಂದು ಮರಿನ ಸೊ ಅದು ಲಾಭದಾಯಕನೇ ತಾನೆ ಅದು ಅದ್ರದ್ದು ಬಾಡಿ ಅದರಲ್ಲಿರೋ ಇದು ಗುಣಗಳದು ನಾವು ಕ್ರಾಸ್ ಮಾಡಿದ್ರೆ ಬರ್ತಾಯಿರೋ ತಳಿ ಏನಿದೆ ಅದರಲ್ಲಿರೋ ಗುಣಗಳು ಅದು ತುಂಬ ಬೇಗ ಬಾಡಿ ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾ ಇದೆ ಒಂದು ಸರಿಯಾಗಿ ಒಂದು ಗಂಡನ್ನು ಒಂದು ವರ್ಷ ಸಾಕಿದ್ರೆ ಒಂದು ಅರವತ್ತೈದಿಂದ ಎಪ್ಪತ್ತು ಕೆ ಜಿ ಆಗುತ್ತೆ ಅದೇ ನಾವು ಬನ್ನೂರು ಸಾಕಿದ್ರೆ ನಲ್ವತ್ತು ಕೆ ಜಿ ನಲ್ವತ್ತು ನಲ್ವತ್ತು ಕೆ ಜಿ ಮೇಲೆ ಹೋಗೋಲ್ಲ ಬರೀ ಬಂಡ್ ಗಂಡು ಬನ್ನೂರು ನಲ್ವತ್ತು ಕೆ ಜಿ ಹೋಗುತ್ತೆ ಒಂದು ವರ್ಷದಲ್ಲಿ ಇದು ಅರವತ್ತೈದರಿಂದ ಎಪ್ಪತ್ತು ಕೆ ಜಿ ನಮ್ಮ ಹತ್ರನೇ ಆಗಿ ನಾವೇ ಮಾಡಿರೋ ಉದಾಹರಣೆಗಳಿದೆ ಸೊ ಇದರಿಂದ ಇದು ಸಹಜವಾಗಿಯೇ ಲಾಭದಾಯಕ ಇದು ಸರ್ ಎಷ್ಟು ಫೀಮೇಲಿಗೆ ಒಂದು ಮೇಲೆ ಬಿಡಬೇಕು ಕುರಿ ಸಾಕಾಣಿಕೆ ಮೇಕೆ ಸಾ ಮೇಕೆ ಸಾಕಾಣಿಕೆಯಲ್ಲಿರೋದು ಇಪ್ಪತ್ತರಿಂದ ಇಪ್ಪತ್ತೈದಕ್ಕೆ ಒಂದು ಗಂಡು ಇರಬೇಕು ಯಾವುದೇ ಇದಕ್ಕೆ ಒಳ್ಳೆಯ ಒಂದು ಗಂಡು ಇಪ್ಪತ್ತರಿಂದ ಇಪ್ಪತ್ತೈದು ಹೆಣ್ಣು ಮೇಕೆ ಕುರಿಗೆ ಒಂದು ಗಂಡು ಇರಬೇಕು ಸರ್ ವ್ಯಾಕ್ಸಿನೇಷನ್ ಯಾವ ರೀತಿ ಮಾಡ್ಕೊತೀವಿ ಪ್ರತಿ ಮೂರು ತಿಂಗಳಿಗೆ ಜಂತು ಹುಳಿನ ಔಷಧಿ ಕಂಪಲ್ಸರಿ ವ್ಯಾಕ್ಸಿನೇಷನಲ್ಲಿ ಮೂರು ವ್ಯಾಕ್ಸಿನೇಷನ್ ಬರುತ್ತೆ ಅದನ್ನು ಪ್ರತಿ ವರ್ಷವೂ ಹಾಕಬೇಕು ಮಳೆಗಾಲ ಶುರುವಾಗೋಕ್ಕೆ ಮುಂಚೆ ಒಂದು ಎರಡು ಎರಡು ವ್ಯಾಕ್ಸಿನ್ಸ್ ಬರುತ್ತೆ ಜನ್ರಲ್ ವ್ಯಾಕ್ಸಿನ್ ಒಂದು ಬರುತ್ತೆ ಅದನ್ನು ಪ್ರತಿ ವರ್ಷವೂ ಹಾಕಲೇಬೇಕು ಆ ಮೂರು ವ್ಯಾಕ್ಸಿನ್ ಜನರಲ್ ತುಂಬ ಇಂಪಾರ್ಟೆಂಟ್ ಆಗಿರೋ ಆ ಮೂರು ವ್ಯಾಕ್ಸಿನ್ ಅಂದರೆ ಒಂದು ಪಿ ಪಿ ಆರ್ ಅಂತ ಮತ್ತು ಇನ್ನೊಂದು ಇ ಟಿ ಮತ್ತು ಎಚ್ ಎಸ್ ಅಂತ ಈ ಮೂರು ವ್ಯಾಕ್ಸಿನ್ ಪ್ರತಿ ವರ್ಷ ಕಂಪಲ್ಸರಿಯಾಗಿ ಹಾಕಬೇಕು ಅದು ಬಿಟ್ಟು ಬೇರೆ ವ್ಯಾಕ್ಸಿನ್ಸ್ ಇದೆ ಅದು ರೋಗ ಲಕ್ಷಣಗಳು ಕಾಣಿಸಿದ್ರೆ ಮಾತ್ರ ಅದನ್ನು ಯಾವ ಯಾವ ಸಹ ಪ್ರದೇಶಗಳಲ್ಲಿ ಅದು ಆ ರೋಗಗಳು ಇದೆಯೋ ಅವರು ಹಾಕೊತಾರೆ ಇವಾಗ ನಾಲಿಗೆ ಆ ಥರದಕ್ಕೆಲ್ಲ ಅದಕ್ಕೂ ಇದೆ ವ್ಯಾಕ್ಸಿನ್ಸು ಬಟ್ ನಾವು ನಾವಿವನಕ ನಾವು ಅದರ ಪ್ರಯೋಗ ಮಾಡಿಲ್ಲ ನಾವು ರೋಗಗಳು ಅಂದರೆ ಮೇಯ್ನ್ ಬರೋ ಮೇಯ್ನ್ ಬರೋದು ಇದು ನಾನು ಯಾವುದು ಲಸಿಕೆ ಬಗ್ಗೆ ಹೇಳಿದ್ನ ಅದೇ ಆ್ಯಕ್ಚುಲಿ ರೋಗಗಳು ಪಿ ಪಿ ಆರ್ ಅನ್ನೋದು ಒಂದು ರೋಗ ಪಿ ಪಿ ಆರ್ ಮೇಕೆಗಳಿಗೆ ತುಂಬ ಬೇಗ ಹರಡೋ ರೋಗ ಅದು ಕುರಿಗಳಿಗಲ್ಲ ಮೇಕೆಗಳಿಗೆ ತುಂಬ ಬೇಗ ಹರಡೋ ರೋಗ ಅದು ಆ ಆ ರೋಗ ಕಾಣಿಸ್ಕೊಂಡ್ರೆ ಮೂಗಿಂದ ನೀರು ಬರೋದಕ್ಕೆ ಶುರುವಾಗುತ್ತೆ ನಿಮೋನಿಯಾ ಆಗುತ್ತೆ ಮತ್ತು ಮೇವು ತಿನ್ನೋದು ಬಿಟ್ಬಿಡೋದು ಟೋಟ್ಲಿ ಮೇವು ಇದು ಬಾಯಲೆಲ್ಲ ಬ ತುಂಬ ಉಣ್ಣ ಆಗುತ್ತೆ ಅದಕ್ಕೆ ಮೇವು ತಿನ್ನೋದಕ್ಕೆ ಆಗೋದಿಲ್ಲ ವಿತಿನ್ ಒಂದು ವಾರದಲ್ಲಿ ಮ ಮೇಕೆ ಸತ್ತೋಗುತ್ತೆ ನಾವು ಇನಿಷಿಯಲಿ ನೋಡಿಕೊಂಡ್ರೆ ಅಂದರೆ ನಾವು ವ್ಯಾಕ್ಸಿನ್ ಮಾಡಿದ್ರೆ ಬ ಅದು ಬರೋ ಇದು ತುಂಬ ಕಮ್ಮಿ ಇರುತ್ತೆ ಸಹಜವಾಗಿ ಕಮ್ಮಿ ಇರುತ್ತೆ ರೋಗ ಬರೋ ಲಕ್ಷಣ ಅದು ಬಂದಾಗ ಕೂಡ ನಾವು ಇನ್ನೇ ಮುಂಚೆನೇ ಮುಂಜಾಗ್ರತೆ ವಹಿಸಿ ನೋಡಿಕೊಂಡ್ರೆ ನಾವು ಪ್ರಾಣಿನ ಬದಕಿಸ್ಬೋದು ಅದಕ್ಕೆ ಪ್ರಾಪರಾಗಿ ಅದಕ್ಕೆ ಏನು ಬೇಕೋ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ತುಂಬ ಹರಡಕ್ಕೆ ಬಿಟ್ಟರೆ ಪೂರ್ತಿ ಶ ಪೂರ್ತಿ ಶೆಡ್ಡಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಹರಡ ಹರಡ್ಬಿಟ್ಟು ನಿಮಗೆ ಲಾಸ್ ತುಂಬ ಲಾಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಉಳಿಸ್ಕೊಳೋ ತುಂಬ ಜಾಸ್ತಿ ಎಲ್ಲದಕ್ಕೂ ಹರಡ್ಬಿಟ್ರೆ ಉಳಿಸ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಆವಾಗ ಟ್ರೀಟ್ಮೆಂಟ್ ತುಂಬ ಕಮ್ಮಿ ಇದೆ ಅದಕ್ಕೆ ಅಂದರೆ ಅದು ತುಂಬ ಬಾಡಿ ಒಳಕ್ಕೆ ಇಮ್ಯೂನ್ ಆಗಿಬಿಟ್ರೆ ಅದು ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರಾಣಿ ಸಹ ಸಹಜವಾಗಿ ಸತ್ತೋಗುತ್ತೆ ಇವಾಗ ಈ ಟಿ ಇವಾಗ ಬೇರೆ ಕಾಯಿಲೆಗಳ ಬೇರೆ ಅದರಲ್ಲಿ ಕುರಿಗಳಿಗೆಲ್ಲ ಇದು ಒಳಗಡೆ ನಮ್ಮ ಇಂಟ್ ಇಂಟೆಸ್ಟ್ ಏನು ಮತ್ತು ಕರಳಿ ಕರಳಿನ ರೋಗ ಬರುತ್ತೆ ಕರಳುಬೇನೆ ಆ ಥರದ್ದು ಬರುತ್ತೆ ಬಟ್ ನಮ್ಮ ನಿಜ ಅಂಶ ಹೇಳಬೇಕಂದ್ರೆ ನಾವು ಸ್ಟಾಲ್ ಫೆಡ್ ಅಂತ ಅಂದರೆ ಒಳಗಡೆ ನಾವೇನು ಸಾಕ್ತೀವಿ ಆ ಹೊರಗಡೆ ಬಿಡದೆ ಸಾಕೋ ಮಾ ಈ ಮಾದರಿನಲ್ಲಿ ರೋಗ ಲಕ್ಷಣಗಳು ತುಂಬ ಕಮ್ಮಿ ಇರ್ತದೆ ಆಚೆ ಹೊರಗಡೆಯಿಂದ ಬರೋರನ್ನ ಸ್ವಲ್ಪ ಎಲ್ಲ ಪ್ರಾಪರಾಗಿ ಅವಾಯ್ಡ್ ಮಾಡಿ ಯಾವುದೇ ಬೇರೆ ಪ್ರಾಣಿಗಳನ್ನ ಒಳಗಡೆ ಬಿಡದೆ ನೋಡಿಕೊಂಡ್ರೆ ರೋಗಗಳ ರೋಗ ನಿಯಂತ್ರಣ ಗ್ಯಾರಂಟಿ ಆಗುತ್ತೆ ರೋಗ ಬರೋ ತುಂಬ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ ಸರಿ ಇದು ಇಷ್ಟು ಅಮೌಂಟ್ ಜಾಸ್ತಿ ಅಲ್ಲ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು ಯಾರು ತಗೊಂಡೋಗಿ ನಾವು ಇಲ್ಲಿ ನಾವು ಅದೇ ನಮ್ಮ ಪರಿಚಯನ ನಾವು ಪೂರ್ತಿ ಎಲ್ಲ ಪ್ರದೇಶಗಳಿಗೂ ಮಾಡ್ಕೊಬೇಕು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡಬೇಕು ಸೊ ಸೋಷಿಯಲ್ ಮೀಡಿಯಲ್ಲಿ ಸುಮಾರು ಇವಾಗ ತುಂಬ ಗ್ರೂಪ್ಸ್ ಇದೆ ಇದ್ರ ಬಗ್ಗೆ ಅಂದರೆ ಬರೀ ಆಡು ಕುರಿ ಮತ್ತು ಸಾಕಾಣಿಕೆ ಬಗ್ಗೆಯೆಲ್ಲ ತುಂಬ ಇದೆ ಅದರಲ್ಲಿ ಅದರಲ್ಲಿ ನಿಮ್ಮ ಪರಿಚಯ ಮಾಡ್ಕೊಬೇಕು ಮತ್ತು ಫೇಸ್ಬುಕ್ನಲ್ಲಿ ನಿಮ್ಮ ಸ್ವಂತ ಪರಿಚಯ ಮಾಡಿ ರೆಗ್ಯುಲರ್ ಅದನ್ನು ಇದರ ಬಗ್ಗೆ ಅರಿವು ಬರಬೇಕು ಅರಿವು ಬಂದು ನಿಮ್ಮ ಮಾಹಿತಿ ಅದರಲ್ಲಿ ಸಿಕ್ಕಿದ್ರೆ ಜನ ಆಟೋಮೆಟಿಕ್ಕಾಗಿ ಬರ್ತಾರೆ ಆಮೇಲೆ ನಾವೇನು ಅದರಲ್ಲಿ ಮಾಹಿತಿ ಕೊಟ್ಟಿರೀವೋ ನಾವು ರೆಸ್ಪಾನ್ಸ್ ಮಾಡಬೇಕು ಎಲ್ಲಾರ್ಗು ಸುಮ್ಮನೆ ಅದರಲ್ಲಿ ಹಾಕ್ಬಿಟ್ಟು ಇದೆ ಅಂತ ಹೇಳಿದ್ರೆ ಆಗೆಲ್ಲ ಎರಡು ಸರಿ ಮಾಡಿಬಿಟ್ಟು ಯಾರೂ ಕೇರ್ ಮಾಡೋದಿಲ್ಲ ಇಲ್ಲ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಅದಕ್ಕೆ ಯಾರೇ ಫೋನ್ ಮಾಡಿ ಒಂದು ಸಣ್ಣ ಮಾಹಿತಿ ಕೇಳಿದ್ರು ನಾವು ಅದಕ್ಕೆ ಉತ್ತರ ಕೊಡೋ ನಿಟ್ಟಿನಲ್ಲಿ ನಾವು ಇರಬೇಕು ಕೊಡಬೇಕು ಅದಕ್ಕೆ ಯಾರೋ ಈ ಸಹಜವಾಗಿ ಪ್ರಶ್ನೆ ಕೇಳೇ ಕೇಳ್ತಾರೆ ಎಲ್ಲರೂ ಏನು ಸಾರಿ ಅದು ಅದಕ್ಕೆ ನಿಖರವಾಗಿ ಉತ್ತರ ಕೊಡಬೇಕು ಅದಕ್ಕೆ ಸೊ ಆವಾಗ ನಮ್ಮ ನಮ್ಮ ಇವಾಗ ನಮ್ಮ ನಮ್ಮ ಪರಿಚಯ ಜನರಿಗೆ ಬಂಡೂರು ಅಂತ ನಾವು ಈ ಏರಿಯಾನಲ್ಲಿ ಬಂಡೂರು ತಳಿ ಬಂದು ಮಂಡ್ಯ ಮಳವಳ್ಳಿ ಕಡೆದು ಈ ಏರಿಯಾನಲ್ಲಿ ಯಾರೇ ಬಂಡೂರು ಬಗ್ಗೆ ಕೇಳಿದ್ರು ನಮ್ಮನ್ನು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಜನ ಅಷ್ಟು ಅಂದರೆ ನೂರಕ್ಕೆ ನೂರು ಇಲ್ಲ ಬಟ್ ಸುಮಾರು ಜನರಿಗೆ ಇದ್ರ ಬಗ್ಗೆ ಅರಿವಿದೆ ಆಲ್ರೆಡಿ ಗೊತ್ತು ಇವ್ರಿಷ್ಟು ಪ್ರಾಣಿಗಳನ್ನ ಸಾಕ್ತಾಯಿದ್ದಾರೆ ಬಂಡೂರ್ನ ಇದು ತಳಿ ಸಂವರ್ಧನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಜನರಿಗೆ ಇನ್ನೂ ನಾವು ಅದನ್ನು ತುಂಬ ಒಳ್ಳೆ ದಾರಿನಲ್ಲಿ ಮಾಡಿಕೊಂಡು ತುಂಬ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಒಂದು ಎರಡು ವರ್ಷದಲ್ಲಿ ತುಂಬ ಒಳ್ಳೆಯ ಹೆಸರು ಹೆಸರಿರುತ್ತೆ ನಮ್ಮ ಬಗ್ಗೆ ಅಂದರೆ ತಿಳುವಳಿಕೆನೇ ಜನರಿಗೆ ಅಷ್ಟೊಂದು ಇರುತ್ತೆ ಆಟ ಅಷ್ಟೊತ್ತಿಗೆ ನಾವು ಅದನ್ನೆಲ್ಲ ಮಾ ಮಾಹಿತಿ ಕೊಟ್ಟ ಮೇಲೂ ನಾವು ಯಾರೇ ಕೇಳಿದ್ರು ಅವರಿಗೆ ನಾವು ಅವ್ರಿಗೆ ಅವ್ರಿಗೆ ಕೊಡೋ ಮಾಹಿತಿ ಜೊತೆಗೆ ಯಾರಾದರೂ ಈ ಪ್ರಾಣಿಗಳು ಬೇಕಾದರೆ ನಮಗೆ ಕೊಡೋ ಶಕ್ತಿ ಇರಬೇಕು ಅವ್ರಿಗೆ ಸುಮ್ಮನೆ ನಾವು ಯಾವುದ್ರಲ್ಲೋ ಮಾಹಿತಿ ಹಾಕ್ಬಿಟ್ಟು ಆಗ ಇವಾಗ ಜನ ಮಾತ್ರ ಹುಡ್ಕೊಂಬಂದಾಗ ನಾವು ಅವ್ರಿಗೆ ಅದೇ ಥರದ ನಾವೇನು ಮಾಹಿತಿ ಹಾಕಿದೆಯೋ ಆ ಪ್ರಾಣಿಗಳ್ನ ಅವ್ರಿಗೆ ಕೊಡಬೇಕು ಆ್ಯಂಡ್ ಅವ್ರಿಗೆ ಮತ್ತೆ ಅದು ಸಾಕೋವರೆಗೂ ಅವ್ರಿಗೆ ನಾವು ಬೆನ್ನಲ್ಲಿ ಬೆನ್ನಲ್ಲಿ ಅವ್ರಿಗೆ ಬ್ಯಾಕಪ್ ಸಪೋರ್ಟ್ ಕೊಡ್ತಾ ಇರಬೇಕು ಸರ್ ಯಾರಾದರೂ ಸುಮಾರು ಜನ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ರಿಸಲ್ಟ್ ಯಾವ ರೀತಿ ಬಂದಿದೆ ರಿಸಲ್ಟ್ ಯಾರು ಸ್ವಂತ ಹೋಗಿ ತೊಗೊಂಡೋಗಿ ನಿಂತ್ಕೊಂಡು ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಯಾರು ತೊಗೊಂಡೋಗಿ ಸುಮ್ಮನೆ ಸೇಕ್ ಆಫ್ ಮಾಡಬೇಕಂತ ಮಾಡಿದ್ದಾರೆ ಅವ್ರದ್ದು ಶೆಡ್ನೇ ಮುಚ್ಚಿದ್ದಾರೆ ಇದು ನಾನು ಆಗಲಿ ಆಗ್ಲಿಂದ ಅದನ್ನ ಹೇಳ್ತಾರೆ ಅದನ್ನ ನೀವೇ ನಿಂತು ಮಾಡಿದ್ರೆ ಇದರಲ್ಲಿ ಯಾವುದೇ ನಷ್ಟ ಆಗಿಷ್ಟ ಆಗೋದಿಲ್ಲ ನೀವೇನೇ ದುಡ್ಡು ಹಾಕ್ತಿದ್ರೆ ನಿಮ್ಗೆ ದುಡ್ಡು ಬಂದೇ ಬರುತ್ತೆ ಸೈಲೇಜ್ ಎಲ್ಲ ಹಾಕ್ತಾ ಇದರ ಸರ್ ಸೈಲೇಜು ಹಾಕ್ತೀವಿ ಒಂದು ಮೇವು ಅದೇ ನಾವು ಯಾವಾಗ ಎಮರ್ಜೆನ್ಸಿ ಯಾವಾಗ ಇರುತ್ತೆ ಸಪೋಸ್ ಮಳೆ ಬಂದ್ಬಿಡ್ತು ಅವಾಗ ಮೇವು ಕುಯ್ಯೋಕ್ಕಾಗಿಲ್ಲ ಅದು ಇದನ್ನು ನಾವು ಸೈಲೇಜ್ ಅಂತ ಇಡೋದೇ ಎಮರ್ಜೆನ್ಸಿಗೋಸ್ಕರ ನಾವು ರೆಗ್ಯುಲರ್ ಅದನ್ನು ಮೇವಾಗಿ ಇಡೋದಿಲ್ಲ ಅದನ್ನು ಸರ್ ಕೆಲವೊಬ್ರು ಬರೀ ಸೈಲೇಜೇ ಹಾಕ್ತಾರೆ ಅದರಿಂದ ತುಂಬ ಕಷ್ಟ ಅದರಿಂದ ಲಾಸ್ ಆಗುತ್ತೆ ವರ್ಕೌಟ್ ಆಗೋದಿಲ್ಲ ಅದು ನಾವೇ ಕೊಂಡ್ಕೊ ಈಗ ನಾವು ಇಷ್ಟೇ ಬೆಳೆದಿದ್ರು ನಾವು ಕೊಂಡ್ಕೊಂತೀವಿ ಅದು ಲಾಸ್ಟ್ ನಾವು ಅದನ್ನು ಲಾಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಬಟ್ ಪ್ರಾಣಿ ಇರುವಾಗ ನಾವು ಅದನ್ನು ಹೇಳ್ಲಿಕ್ಕೆ ಆಗೋದಿಲ್ಲ ನಾವು ಕೊಂಡ್ ಕೊಂಡು ತಂದು ಹಾಕಿಲ್ಲ ಅಂದರೆ ಅವು ಉಳಿ ಉಳಿಯೋದಿಲ್ಲ ಆ ಥರ ಕ್ವಾಲಿಟಿನೇ ಅನಿಮಲ್ ಸರ್ ನೀವು ಬ್ಯಾಚ್ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ ನಾವು ಅದ್ರ ಬಗ್ಗೆ ನಿಜ ಹೇಳಬೇಕಂದ್ರೆ ನಾವು ನಿಖರವಾಗಿ ಲೆಕ್ಕ ನಾವು ಇಟ್ಟಿಲ್ಲ ಬಟ್ ಅದನ್ನು ಅದು ಈ ಥರ ಹೇಳ್ಬೋದು ನಾವಿವಾಗ ಬ್ಯಾಚ್ ವೈಸ್ ಅಂದರೆ ನಾವು ಯಾರೇ ಇದ್ರ ಬಗ್ಗೆ ಇದನ್ನು ಪ್ರಾರಂಭ ಮಾಡೋಕ್ಕೆ ಹೋಗ್ತಾರಲ್ಲ ನಾವು ಬ್ಯಾಚ್ ಬ್ಯಾಚ್ ಅಂದರೆ ಹೇಗೆ ಹೇಳ್ತೀವಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದನ್ನು ಶುರು ಮಾಡಿ ನೀವು ಮಾಂಸಕ್ಕನ ಮಾಡಿ ಇಲ್ಲ ಬ್ರೀಡಿಂಗನ್ನು ಮಾಡಿ ಅದ್ರ ಅದ್ರ ಮೇಲೆ ಜಾಸ್ತಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಇಪ್ಪತ್ತು ಬ್ಯಾಚ್ ತಗೊಂಡು ನೀವು ಬ್ರೀಡಿಂಗ್ ಮಾಡ್ತೀನಿ ಅಂತ ಅಂದರೆ ಇಪ್ಪತ್ತು ತೊಗೊಂಡ್ರೆ ಅದಕ್ಕೊಂದು ಗಂಡು ತಗೊಳ್ಳಿ ನಿಮಗೆ ಅದು ಮರಿ ಹಾಕೋ ಸ್ಟೇಜಲ್ಲಿರೋ ಪ್ರಾಣಿಗಳೇ ಆದರೆ ನಿಮಗೊಂದು ಫೈವ್ ಮಂತ್ಸ್ ಕ್ರಾಸ್ ಆದಮೇಲೆ ಐದು ತಿಂಗಳು ಅದರದ್ದು ಇದರಲ್ಲಿರುತ್ತೆ ಪ್ರೆಗ್ನೆನ್ಸಿ ಸ್ಟೇಜಲ್ಲಿರುತ್ತೆ ಐದನೇ ತಿಂಗಳು ಮರಿ ಹಾಕತ್ತೆ ಮತ್ತು ನೀವು ತ್ರೀ ಮಂತ್ಸ್ ಅದಕ್ಕೆ ಮೂರು ತಿಂಗಳು ನೀವು ನೋಡ್ಕೊಬೇಕು ಅದಕ್ಕೆ ಒಳ್ಳೆಯ ಹಾಲು ಎಲ್ಲ ಕೊಡಿಸಿ ಮೂರನೇ ತಿಂಗಳಲ್ಲಿ ನೀವು ಮಾರ್ಬೋದು ಅದನ್ನು ಅಂದರೆ ಎಂಟು ಒಂಬತ್ತು ತಿಂಗಳಿಗೆ ನೀವು ಒಂದೊಂದು ಬ್ಯಾಚ್ ನೀವು ಬೇಗ ಇಟ್ಕೊಂಡ್ರೆ ಇಪ್ಪತ್ತು ಇಟ್ಕೊಂಡು ಇಪ್ಪತ್ತು ಮರಿ ಹಾಕಿದ್ರೆ ಇಪ್ಪತ್ತು ಮರಿನ ಮಾರ್ಬೋದು ನೀವು ಮೊದಲನೇ ವರ್ಷ ಬಿಟ್ಬಿಡಿ ನೀವು ಏನ ಮೊದಲನೇ ವರ್ಷ ಏನೂ ಮಾ ಮಾಡಲ್ಲ ಅಂತ ಇದ್ರು ಬಿಟ್ಬಿಡಿ ಅದನ್ನು ಬಟ್ ನೆಕ್ಸ್ಟ್ ಮುಂದಿನ ವರ್ಷದಿಂದ ನೀವು ಕ್ಲಿ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಬೋದು ಎಷ್ಟು ನಾವು ಮರಿಗಳು ಎಷ್ಟು ಪ್ರಾಣಿ ಹಾಕ್ತೀವಿ ಎಷ್ಟು ಮರಿ ಬರುತ್ತೆ ನಾವು ಎಷ್ಟು ಮಾಡ್ತೀವಿ ಅಂತ ಅದರಲ್ಲಿ ಮಾರ್ಟಾಲಿಟಿ ಐದು ಪರ್ಸೆಂಟ್ ಇಟ್ಕೊಬೇಕು ನಾವು ಸಾಯೋ ಯಾ ಮರಿಗಳ ಹುಟ್ಟದಾಗ ಸಾಯುತ್ತೆ ಇಲ್ಲ ಯಾವುದೋ ರೀಸನ್ನಿಗೆ ಸಾಯುತ್ತೆ ಐದು ಪರ್ಸೆಂಟ್ ಅದು ಬಂದೇ ಬರುತ್ತೆ ಐದು ಪ್ರತಿಶತ ಮರಿಗಳು ಸಾಯ ಯಾರು ಸಾಯೋನೋ ಅವ್ರದ್ದು ಲಾಭ ಅದು ಬೋನಸ್ ಅದೆಲ್ಲ ಉಳಿದುಕೊಂಡ್ರೆ ಲಾಭ ನಮ್ಮ ಕುರಿಗಳಲ್ಲಿ ನಮಗೆ ಮಾರ್ಟಲಿಟಿನೇ ಇಲ್ಲ ಮರಿಗಳದ್ದು ಸೊ ಅದೆಲ್ಲ ನಮ್ಮ ಪ್ರಾಫಿಟ್ ಅಷ್ಟೇ ಇವಾಗ ನಮ್ಮ ಹತ್ರ ಐವತ್ತು ಮರಿ ಹುಟ್ಟಿದೆ ಅಂದರೆ ಬರೀ ಒಂದು ಮರಿ ಸತ್ತಿದೆ ಅಂದರೆ ಅದು ಯಾವುದು ಲೆಕ್ಕಕ್ಕಿಲ್ಲ ಅದು ನಾವು ಐದು ಪರ್ಸೆಂಟ್ ತೊಗೊತೀವಿ ಅಂದರೆ ಐದು ಪರ್ಸೆಂಟ್ ಅಂದರೆ ಮಿನಿಮಮ್ ಇವಾಗ ಐವತ್ತು ಮರಿ ಅಂದರೆ ಒಂದು ಐವತ್ತು ಮರಿಯಲ್ಲಿ ಐದು ಅಂದರೆ ಎರಡು ಮೂರು ಸಾಯ ಸತ್ತರೆ ಲಾಸ್ ಅದು ಅದ್ರ ಮೇಲೆ ದಾಟಬಾರ್ದು ಅದು ಇರುತ್ತೆ ಯಾವುದು ಎರಡರಲ್ಲಿ ಮೂರರಲ್ಲಿ ಸತ್ತೋಯ್ತು ಅಂದರೆ ಅದು ಓಕೆ ಅಷ್ಟೇ ಅದು ಸರಿ ಒಂದೇ ಮರಿ ಆಗ್ತವ ಎರಡು ಮರಿನೂ ಆಗ್ತವೆ ಬನ್ನು ನಾವೇನು ತಳಿ ಸಂವರ್ಧನೆ ಮಾಡ್ತೇವೆ ಇದರಲ್ಲೆಲ್ಲ ಹಾಕೋದು ಒಂದೇ ಮರಿ ನಮ್ಮ ಈ ಪ್ರದೇಶದಲ್ಲಿರೋದಲ್ಲಿ ಎರಡು ಮೂರು ಮರಿ ಹಾಕೋದು ಅಂದರೆ ನಾರಿ ಸುವರ್ಣ ಒಂದೇ ಇನ್ನು ಯಾವುದೇ ಕುರಿ ಎರಡು ಮೂರು ಮರಿ ಹಾಕೋದಿಲ್ಲ ನಾರಿ ಸುವರ್ಣ ಮಾತ್ರನೇ ಹಾಕೋದು ಇವಾಗ ನಾನು ಪ್ಯೂರ್ ಡಾರ್ಪರ್ ಬಗ್ಗೆ ಏನು ಹೇಳ್ತಾ ಇದ್ದೆ ಡಾರ್ಪರ್ ಹೆಣ್ಣು ಇದ್ದರೆ ಎರಡು ಮರಿ ಆಕೆ ಹಾಕತ್ತೆ ಬಟ್ ಯಾರ ಥರನೂ ಹೆಣ್ಣು ಇಲ್ಲ ಅದು ಗಂಡನ್ನೇ ಬೇರೆ ನಮ್ಮ ದೇಶಿ ದೇಶಿ ತಳಿಗಳಿಗೆ ಕ್ರಾಸ್ ಮಾಡಿಬಿಟ್ಟು ಮರಿಗಳು ಇದ್ದಾರೆ ಸರ್ ಮಾಂಸ ಏನು ಟೇಸ್ಟ್ ಇರುತ್ತೆ ಇದ್ರದ್ದು ನಮ್ಮ ಬನ್ನೂರದ ಮಾಂಸದ ಬಗ್ಗೆ ನಾನೇನು ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಮಾ ಬನ್ನೂರು ಮಾಂಸ ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್ ಮೀಟ್ಸ್ ಸರಿ ಕ್ರಾಸಿಂಗ್ ಕ್ರಾಸ್ ಆಗಿರೋದು ಅಂದ್ರೂ ಅದ್ರದ್ದು ಅಷ್ಟೇ ಅದನ್ನು ಪ ಈಗ ದಕ್ಷಿಣ ಆಫ್ರಿಕಾದಿಂದ ಪ್ರಪಂಚದ ಎಲ್ಲ ಭಾಗಗಳಿಗೂ ಅದು ರಫ್ತಾಗುತ್ತೆ ಎಲ್ಲ ಭಾಗ ಪ್ರಪಂಚದಲ್ಲೇ ನಂಬರ್ ಮೊದಲನೇ ನಂಬರ್ ಅದು ಡಾರ್ಪರ್ ಪೂರ್ತಿ ಪ್ರಪಂಚದ ಎಲ್ಲ ಮೂಲೆಗಳಿಗೂ ಅದು ರಫ್ತಾಗುತ್ತೆ ಅಲ್ಲಿಂದ ರಫ್ತಾಗೋ ಉದ್ದೇಶ ಇಷ್ಟೇ ಅದರ ಮಾಂಸ ತುಂಬ ಚೆನ್ನಾಗಿದೆ ಅದರಿಂದ ಹುಟ್ಟೋ ಮರಿಗಳಿಂದ ಲಾಭ ಲಾಭಾಂಶ ಜಾಸ್ತಿ ಇದೆ ಇದೇ ಉದ್ದೇಶ ಇದೇನೆ ನಮ್ಮ ಕಡೆ ನಾವು ಇಷ್ಟು ದುಡ್ಡು ಕೊಟ್ಟು ಯಾರೂ ತಿಂತಾಯಿಲ್ಲ ಅಂತ ಇಟ್ಕೊಳ್ಳಿ ನಾವು ಅದಕ್ಕೋಸ್ಕರ ನಾವು ನಾವು ಮೂರು ಸಾವಿರ ಮೂರುವರೆ ಸಾವಿರ ಚಾರ್ಜ್ ಮಾಡ್ತಾಯಿಲ್ಲ ಇವಾಗ ತೊಗೊಂಡೋಗಿ ಅದನ್ನು ಮಾಂಸ ತಿನ್ನೋರು ತಿನ್ಬೋದು ಈಗೇನು ತೊಂದರೆ ಇಲ್ಲ ಅದಕ್ಕೆ ಒಂದು ಸಾವಿರ ಕೊಡೋರು ಇವಾಗ ಒಂದೂವರೆ ಸಾವಿರ ಕೊಟ್ಟು ತಿನ್ನಲ್ಲ ಅಂತ ಇಲ್ಲ ಸರ್ ನೀವು ಟ್ರೈನಿಂಗ್ ಮಾಡಬೇಕು ಸಮ ನಾವು ಡೆಫಿನೆಟ್ಲಿ ಟ್ರೈನಿಂಗ್ ಮಾಡಬೇಕಂತ ಇದೆ ಈ ಎರಡು ವರ್ಷದಲ್ಲೇ ಸ್ಟಾರ್ಟ್ ಆಗಬೇಕಾಯ್ತು ಕರೋನಾಯಿಂದ ನಾವು ನಾನು ಈಗೆಲ್ಲ ಫ್ರೀಯಾಗಿ ನಾನು ಯಾರೇ ಬಂದು ನಾವು ಟ್ರೈನ್ ಮಾಡ್ತಾಯಿದ್ದೀವಿ ನಾವು ಯಾವುದೇ ಅವ್ರ ಹತ್ರ ಹಣ ತೆಗೆದುಕೊಳ್ತೀರ ಹಾಗೇ ಫ್ರೀಯಾಗಿ ನಾವು ಮಾಡ್ತಾಯಿದ್ದೀವಿ ಮುಂದಕ್ಕೆ ನಾವು ಎವ್ರಿ ಪ್ರತಿ ವಾರ ಕೂಡ ಈ ನಮ್ಮ ಬೆಂಗಳೂರಿಂದ ಬರೋ ಈ ಐ ಟಿ ಬಿ ಟಿ ಜ ಹುಡುಗರೆಲ್ಲ ಈಗೆಲ್ಲ ಜಾಸ್ತಿ ಇದರ ಇದ್ರ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಅವರಿಗೆಲ್ಲ ನಾವು ಕ್ಲಾಸ್ ಒಂದು ದಿವಸದಕ್ಕೆ ಒಂದು ಕ್ಲಾಸ್ ಮಾಡ್ಬೇಕಂದ್ರೆ ನನ್ನ ಹತ್ರ ಅದಕ್ಕೆ ಲಿಟ್ರೇಚರು ಬುಕ್ಸು ಎಲ್ಲ ತಯಾರು ಮಾಡಿಟ್ಟಿದ್ದೀವಿ ನಾವೆಲ್ಲ ಅದನ್ನು ಮಾಡಬೇಕಂತ ನಮ್ಮ ತುಂಬ ಎರಡು ವರ್ಷದಿಂದ ಪ್ಲ್ಯಾನ್ ಇದೆ ಬಟ್ ಈ ಕರೋನ ಆದ ಕಾರಣದಿಂದ ಈಗ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ ಒಂದು ಇದೆಲ್ಲ ಸರಿ ಹೋದರೆ ನಾವು ಪಕ್ ಪೂರ್ತಿ ಮಾಹಿತಿ ಕಮ್ಮಿ ಯಾರೇ ಬಂದರೂ ಅವ್ರಿಗೂ ಅಷ್ಟೇ ಕಮ್ಮಿ ವೆಚ್ಚದಲ್ಲಿ ನಮ್ಗೆ ಹಣ ಆ ಕ್ಲಾಸ್ ತೊಗೊಳೋದು ಹಣ ಮಾಡೋ ಉದ್ದೇಶದಿಂದ ಅಲ್ಲ ಅವ್ರಿಗೆ ಪೂರ್ತಿ ಮಾಹಿತಿ ಸಿಕ್ಕಿ ಅವರು ಹಣ ಹಾಳು ಮಾಡಿದೆ ಉದ್ದೇಶ ಅಷ್ಟೇ ನಾವು ಏನು ಅವ್ರಿಗೆ ಕ್ಲಾಸ್ ತೊಗೊಂಡು ಏನು ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನೀವು ಇವಾಗ ಕೇಳಿರೋ ಎಲ್ಲ ಪ್ರಶ್ನೆ ತಳಿ ಬಗ್ಗೆ ಇರಲಿ ಅದರ ಮೇವಿನ ಬಗ್ಗೆ ಇರಲಿ ಮೆಡಿಕ ಮೆಡಿಸಿನ್ ಬಗ್ಗೆ ಇರಲಿ ಲಾಭ ನಷ್ಟದ ಬಗ್ಗೆ ಇರಲಿ ಎಲ್ಲವುದರ ಬಗ್ಗೆಯೂ ತಿಳುವಳಿಕೆ ಕೊಟ್ಟು ಅವರು ಸರಿಯಾದ ದಾರೀಲಿ ಹೋಗಬೇಕು ತುಂಬ ಬಂಡವಾಳ ಆಗದಿರ ಜಾಸ್ತಿ ಅತಿ ಹೆಚ್ಚು ಲಾಭ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದ್ರ ಬಗ್ಗೆ ನಾವು ತಿಳಿವಳಿಕೆ ಕೊಡಬೇಕು ನಮ್ಮ ಉದ್ದೇಶ ಇದೇ ನಾವು ಕ್ಲಾಸ್ ಮಾಡಿ ದುಡ್ಡು ಮಾ ದುಡ್ಡು ತೊಗೊಬೇಕಂತ ಇದ್ದೀರಿ ನಮ್ಗೆ ತುಂಬ ದೊ ಅತಿಯಾದ ಕಾಂಟ್ಯಾಕ್ಟ್ ಇತ್ತು ನಮಗೆ ಬಟ್ ನಾವು ಇವತ್ತೂ ಬಂದರೆ ಯಾರೇ ಬಂದಕ್ಕೆ ಇವಾಗ ನೀವೇ ಬಂದ್ಬಿಟ್ಟು ನಮ್ಮ ಹತ್ರ ಪೂರ್ತಿ ತಿಳುವಳ್ಕೆ ಬೇಕಂದ್ರೆ ಪೂರ್ತಿ ಇದನ್ನು ನಮ್ಮ ಜೊತೆ ಇದ್ಬಿಟ್ಟು ನೀವು ತಿಳುವಳಿಕೆ ತೊಗೊಬೋದು ನಾವು ಪ್ರಾಕ್ಟಿಕಲಿ ಎಲ್ಲ ತೋರಿಸ್ಬಿಟ್ಟು ಬೇರೆಯವ್ರು ಯಾರು ಪಾಠ ಮಾಡ್ತಾಯಿದ್ದಾರೆ ಅವ್ರ ಹತ್ರ ಹೋದರೆ ಬರೀ ನಿಮಗೆ ಕೊಟ್ಬಿಟ್ಟು ಬೋರ್ಡ್ ಮೇಲೆ ಬರೆದು ತೋರಿಸ್ಬಿಟ್ಟು ಸಾಯಂಕಾಲ ಕಳಿಸ್ತಾರೆ ಊಟ ಎಲ್ಲ ಮಾಡಿಸಿ ನಾವು ಎಲ್ಲ ಇಲ್ಲಿ ಮ ಪ್ರಾಣಿಗಳು ತೋರಿಸ್ತೀವಿ ಬೆಳೆ ಬೆಳೆ ತೋರಿಸ್ತೀವಿ ಏನು ಬೆಳೆ ತೋರಿಸ್ತೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪ್ರಾಕ್ಟಿಕಲ್ ಸಹಿತ ನೋಡ್ಕೊಂಡು ಹೋಗ್ಬಿಟ್ಟು ಅರ್ಥ ಅರ್ಥ ಆಗುತ್ತೆ ಸುಲಭವಾಗಿ ಅರ್ಥ ಆಗುತ್ತೆ ಯಾರೇ ಬಂದು ಕಲಿಯೋಕೆ ಹೋದರೆ ಸುಲಭವಾಗಿ ಅರ್ಥ ಆಗುತ್ತೆ ಅಷ್ಟೇ ಇದರ ಉದ್ದೇಶ ಇಷ್ಟೇ ನಾವು ಇವಾಗ ಇವತ್ತು ತನಕ ಯಾರು ಯಾರೇ ಬಂದು ನಮ್ಮ ಹತ್ರ ಕಲ್ತಿದ್ರೆ ನಾನು ಮೋರ್ ದೆನ್ ಒಂದು ಐನೂರು ಆರ್ನೂರು ಜನಕ್ಕೆ ನಾನು ಟ್ರೈನ್ ಮಾಡಿದ್ದೀನಿ ಯಾರ ಹತ್ರನೂ ನಾನು ಒಂದು ರೂಪಾಯಿ ಕೂಡ ನಾನು ತೊಗೊಂಡಿಲ್ಲ ಅದಕ್ಕೆ ನನಗೆ ಅದರಿಂದ ದುಡ್ಡು ಮಾಡಬೇಕಂತ ನಮಗೆ ಒಂಚೂ ಒಂದು ಸ್ವಲ್ಪ ಒಲವೇ ಇಲ್ಲ ಬಟ್ ಯಾರು ಗೊತ್ತಿಲ್ಲದಿರ ಹೋಗಿ ಅದ್ರ ಮೇಲೆ ಬಂಡವಾಳ ಹಾಕಿ ಸುಮಾರು ದುಡ್ಡು ಕಳೆದು ಬಿಡ್ತಾಯಿದ್ದಾರೆ ಯುವಕರು ಗೊತ್ತಿಲ್ದಿರ ಅದು ಆಗಬಾರ್ದು ಅದು ಅದು ಯಾರಿಗೂ ಉಪಯೋಗ ಇಲ್ಲ ಅವ್ರದ್ದು ದುಡ್ಡು ಅವರು ಹಾಳು ಮಾಡಿದ್ರು ಅದು ಎಲ್ಲಿಗೂ ಉಪಯೋಗ ಆಗಲಿಲ್ಲ ಅದು ಆ ರೀತಿ ಆಗಬಾರ್ದು ಮುಂದಕ್ಕೆ ಅಂತ ಯಾರೇ ಆಗಲಿ ಬಡ ರೈತನೇ ಆಗಲಿ ಇದು ಹಣವಂತನೇ ಆಗಲಿ ಯಾರೇ ಆದರೂ ಆ ಹಣನ ತಪ್ಪು ದುಂದು ವೆಚ್ಚಕ್ಕೆ ತಪ್ಪು ದಾರಿಗೆ ಹಾಕೋದು ಬೇಡ ಅಂತ ಅಷ್ಟೇ ಇವಾಗ ನೀವು ಅಟ್ಟಣಿಕೆ ಅಟ್ಟಣಿಕೆ ಅಂದಿದ್ದು ಅದು ನನ್ನ ಪ್ರಕಾರ ಅಷ್ಟು ದುಡ್ಡು ಹಾಕಿದ್ರೆ ನೀವು ದುಡ್ಡು ತೆಗೀಲಿಕ್ಕೆ ಆಗೋದಿಲ್ಲ ನಾನು ಇಷ್ಟು ದುಡ್ಡು ಹಾಕಿ ತೆಗೀಲಿಕ್ಕೆ ನನಗೆ ಐದು ವರ್ಷ ಆಗ್ತಾಯಿದೆ ಕಷ್ಟ ಆಗ್ತಾಯಿದೆ ಅಂದರೆ ಈ ಮೇಕೆ ಕುರಿ ಸಾಕಾಣಿಕೆಯೇ ಹಾಗೆ ಇದರಲ್ಲಿ ಚೇಂಜ್ ಆಗ್ತಾ ಹೋಗೋದು ನಾನು ಮೇಕೆ ಮಾಡ್ತಾಯಿದ್ದೆ ಮೇಕೆ ಚೆನ್ನಾಗಿತ್ತು ಅಂತ ಮೇಕೆ ಮಾಡ್ತಾಯಿದ್ದೆ ಮೇಕೆ ತೆಗೆದುಬಿಟ್ಟು ಇವಾಗ ನನಗೆ ಈ ಪ್ರಯತ್ನದಿಂದ ಒಳ್ಳೆಯ ಸಕ್ಸಸ್ ಕಂಡ ಕಂಡು ಈಗ ನಾ ಅದನ್ನು ಓಡ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿ ಇದು ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ನಾವು ಯಾರೇ ಬಂದರೂ ಅವ್ರಿಗೆ ಹೇಳ್ಕೊಡ್ತೀವಿ ನೀವು ನಿಮ್ಮದು ಬಜೆಟ್ ಅವ್ರನ್ನೇ ಕೇಳ್ತೀವಿ ನಿಮ್ಮ ಎಷ್ಟು ಹಣ ನೀವು ಬಂಡವಾಳವಾಗಿ ಹೂಡ್ಬೋದು ಏನು ಮಾಡಬೇಕು ಅಂತ ಕರೆಕ್ಟಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸರ್ ಈ ಕುರಿ ಸಾಕಾಣಿಕೆಯಲ್ಲಿ ಐದು ವರ್ಷ ನಿಮ್ಮ ಅನುಭವದಲ್ಲಿ ನೀವು ಆದಾಯ ಅಂತ ನೋಡಿದ ಯಾವಾಗಿಲ್ಲ ಸರ್ ನಾವು ಮೊದಲು ಎರಡೂವರೆ ಮೂರು ವರ್ಷದಲ್ಲಿ ಯಾವುದೇ ಆದಾಯ ನೋಡಿಲ್ಲ ನಾವು ಯಾವಾಗ ತಳಿ ಸಂವರ್ಧನೆಗೆ ಅಂತ ಹೋಗ್ತೀವಿ ಮೊದಲು ಆದಾಯ ಬರೋದಿಲ್ಲ ನಾವು ಅದೇ ನಾವು ಬರೀ ವ್ಯಾಪಾರ ಇಲ್ಲ ಮಾಂಸಕ್ಕಾಗಿ ಮಾಡೋದಾದರೆ ನಮಗೆ ದಿನ ಮೊದಲನೇ ದಿನದಿಂದ ನಮಗೆ ಲಾಭ ಅನ್ನೋದನ್ನು ಸರಿಯಾಗಿ ನೋಡಿಕೊಂಡ್ರೆ ಲಾಭ ಅನ್ನೋದು ನೋಡ್ಬೋದು ತಳಿ ಸಂವರ್ಧನೆ ಆದ್ದರಿಂದ ಎರಡೂವರೆ ಮೂರು ವರ್ಷ ನಮಗೆ ಯಾವುದೇ ಲಾಭ ಕಾಣಲಿಕ್ಕೆ ಆಗೋದಿಲ್ಲ ನಾವು ಎರಡು ವರ್ಷ ಕಳೆದ ಎರಡು ವರ್ಷದಿಂದ ನಮಗೆ ಒಳ್ಳೆಯ ಉತ್ತಮ ಲಾಭ ಬರ್ತಾಯಿದೆ ನಾವು ಇವಾಗಿನ ಯುವ ಪೀಳಿಗೆ ಯಾರು ಪ್ರಯತ್ನ ಮಾಡ್ತಾಯಿದ್ದಾರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಅವ್ರಿಗೆ ಚಿಕ್ಕದಾಗಿ ಬಯಸೋದು ಇಷ್ಟೆ ಕಡಿಮೆ ಬಂಡವಾಳ ಹೆಚ್ಚು ಲಾಭದಾಯಕವಾಗೋ ಹಾಗೆ ತಾವೇ ಸ್ವಂತ ನಿಂತು ಈ ಸಾಕಾಣಿಕೆ ಮಾಡಬೇಕು ಆಗ ಮಾಡೋದ್ರಿಂದ ನಿಜವಾಗಲೂ ಇದರಲ್ಲಿ ಲಾಭ ಇರುತ್ತೆ ಹೆಚ್ಚು ಹೆಚ್ಚು ಬಂಡವಾಳದಲ್ಲಿ ಸೊ ತುಂಬ ಚೆನ್ನಾಗಿ ಕಾಣಬೇಕು ಶೆಡ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಹೆಚ್ಚು ಬಂಡವಾಳ ಹಾಕಿ ಈ ಒಂದು ಕುರಿ ಮೇಕೆ ಸಾಕಾಣಿಕೆಗೆ ಹೋಗಲೇಬಾರದು ಕಮ್ಮಿ ಬಂಡವಾಳ ಹೆಚ್ಚು ಲಾಭ ಬರಬೇಕು ಇದನ್ನು ಧ್ಯೇಯವಾಗಿಟ್ಕೊಂಡು ಮಾಡಬೇಕಿದನ್ನು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಅದು ಅದರ ಬಗ್ಗೆ ಯಾವುದೇ ಮಾಹಿತಿ ಇದ್ರೂ ಯಾ ಬಂದು ನನ್ನ ಕ ನಮ್ಮ ನನ್ನನ್ನು ಬೇಕಾದ್ರೆ ಭೇಟಿ ಮಾಡಲಿ ಮಾತಾಡಲಿ ಸಂಪೂರ್ಣವಾದ ನಮ್ಮ ಅನುಭವದ ಎಲ್ಲ ತಿಳುವಳಿಕೆಯನ್ನು ಅವ್ರಿಗೆ ಕೊಡ್ತೇನೆ ನಾವು ಎಷ್ಟು ಪ್ರಾಣಿಗಳನ್ನ ಸಾಕೋಕ್ಕೆ ಹೊರಡ್ತೀವೋ ಅದಕ್ಕೆ ಸಾ ಬೇಕಾಗೋ ಮೇವು ನಮ್ಮ ಬಳಿಯೇ ಜಾಗ ಇದೆ ಅಷ್ಟು ಬೆಳೀಲಿಕ್ಕೆ ಕೊಂಡು ತಂದು ಮಾರಿದ್ರೆ ಅದರಲ್ಲಿ ಲಾಭ ಇಲ್ಲ ಆಮೇಲೆ ಮತ್ತೆ ಈಗ ಈಗಿನ ಪೀಳಿಗೆ ಮಾಡ್ತಾ ಇರೋ ತಪ್ಪು ಏನಂದರೆ ಬಾಡಿಗೆಗೆ ತಗೊಳೋದಕ್ಕೆ ಪ್ರಯತ್ನ ಪಡೋದು ಅದು ಯಾವತ್ತೂ ಅದು ಸಕ್ಸಸ್ ಅಲ್ವೇ ಇಲ್ಲ ಚಿಕ್ಕದಾಗಿ ಮಾಡಿದ್ರು ನಮ್ಮದೇ ಜಾಗದಲ್ಲಿ ಚೊಕ್ಕವಾಗಿ ಮಾಡಬೇಕು ನಮ್ಮದೇ ನಮ್ಮದೇ ಅದಕ್ಕೆ ನಮ್ಮದೇ ಜಾಗ ಇರಬೇಕು ಆಗ ನಾವು ಉತ್ತಮವಾದ ಲಾಭ ನೋಡ್ಬೋದು ಅದರಲ್ಲಿ ಯಾವುದೇ ಗಳಿ ಇದು ನಷ್ಟ ಇಲ್ಲದೆ ಗಳಿಕೆ ಒಳ್ಳೆ ಗಳಿಕೆ ಇರುತ್ತೆ ಒಳ್ಳೆಯ ಲಾಭ ನೋಡ್ಬೋದು